ಸ್ನೇಹಿತರೆ ದಿಶ್ರಾ ವ್ಲಾಗ್ ಚಾನೆಲ್ಗೆ ಇನ್ನೊಮ್ಮೆ ಸ್ವಾಗತ. ಇದರ ಫಸ್ಟ್ ಪಾರ್ಟ್ ಏನಿದೆ ಹಿಂದಿನ ವ್ಲಾಗ್ ಅಲ್ಲಿ ನೀವು ನೋಡಿದೀರಾ, ಅದೇ ದಿನದ ಇನ್ನೊಂದು ಭಾಗ ಅಷ್ಟೇ ಇದು. ಮಧ್ಯಾಹ್ನ ನೀವೇನು ನೋಡ್ತಾ ಇದ್ದೀರಾ ಆ ವಿಡಿಯೋನ. ಅದಾದ್ಮೇಲೆ ನಾನು ಕೆಲವೊಂದಿಷ್ಟು ಸ್ವಲ್ಪ ಗಿಡಗಳಿಗೆಲ್ಲ ಮಣ್ಣು ಬಿಡಿಸ್ಕೊಟ್ಟಿದ್ದೀನಿ, ಹಾಗೂ ಅದರ ಅರೇಂಜ್ಮೆಂಟ್ ಕೂಡ ಸ್ವಲ್ಪ ಬದಲಾಗಿದೆ. ಇವಾಗ ಹೇಗೆ ಕಾಣುತ್ತೆ ಗಿಡಗಳು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆಕ್ಚುಲಿ ಈ ಗಿಡಗಳಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇತ್ತು ಅಂತ ಅನಿಸಿತ್ತು. ಸೊ ಅದಕ್ಕೋಸ್ಕರ ಈ ಗಿಡಗಳನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಯಾಕೆಂದ್ರೆ ನೀವು ಕಳೆದ ವಿಡಿಯೋ ನೋಡಿದ್ಮೇಲೆ, ಗಿಡಗಳನ್ನ ನೋಡಿದ್ಮೇಲೆ ತುಂಬಾ ಕೆಲವರು ಸಜೆಷನ್ಸ್ ಕೊಟ್ಟಿದ್ರಿ, ಅದನ್ನ ನಾನು ಪಾಲಿಸಿದ್ದೀನಿ. ಇಲ್ಲಿ ಇದನ್ನು ಕೂಡ ನೋಡ್ಬೋದು. ಈ ಗಿಡಗಳಿಗೆ ಟೀ ಮಾಡಿದ್ಮೇಲೆ ಆ ಸೋಸಿದ ಪೌಡರ್ ಏನಿರುತ್ತೆ ಅದನ್ನ ಹಾಕಿ ಮಣ್ಣು ಬಿಡಿಸ್ಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಒಬ್ರು ಹೇಳಿದ್ರು. ಖಂಡಿತವಾಗಿಯೂ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ ನಿಮ್ಮ ಸಲಹೆಗೆ ತುಂಬಾನೇ ಧನ್ಯವಾದಗಳು. ಹಾಗೆ ಈ ಗಿಡ ಕೂಡ ತುಂಬಾನೇ ಚೆನ್ನಾಗಿ ಚಿಗುರ್ತಾ ಇದೆ, ನೀವು ನೋಡ್ಬಹುದು. ಇಲ್ಲೆಲ್ಲ ಗಿಡಗಳಿಗೆ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿತ್ತು ಅಂತ ಅನ್ಸಿದ್ರಿಂದ ಒಳಗೆ ಶಿಫ್ಟ್ ಮಾಡಿದೀನಿ. ನೋಡೋಣ ಹೇಗೆ ಬರುತ್ತೆ ಗಿಡಗಳು ಅನ್ನೋದನ್ನ. ಗಿಡಗಳ ಬಗ್ಗೆ ಪ್ರೀತಿ ಇರೋರಿಗೆ ಅರ್ಥ ಆಗುತ್ತೆ. ಒಂದೊಂದ್ಸರಿ ಗಿಡದ ಮಣ್ಣು ಬಿಡಿಸ್ಕೊಟ್ಟಾಗ್ಲೂ ಎಷ್ಟು ಖುಷಿ ಆಗುತ್ತೆ ನಮಗೆ ಅಂತ. ಹಾಗೇನೆ ಇನ್ನೊಬ್ರು ಗಿಡಗಳ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ. ಅಕ್ಕಿ ಮತ್ತು ಬೇಳೆ ತೊಳೆದ ನೀರನ್ನು ನೀವು ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಿ. ಅದನ್ನು ಕೂಡ ನಾನು ಪಾಲಿಸ್ತಾ ಇದ್ದೀನಿ. ಗಿಡಗಳು ತುಂಬಾ ಹಸಿರಾಗ್ತಾ ಇದೆ, ಅದಕ್ಕೂ ಕೂಡ ತುಂಬಾನೇ ಧನ್ಯವಾದಗಳು. ಹೀಗೆ ನಿಮ್ಮ ಸಲಹೆ ಸೂಚನೆಗಳು ಮುಂದೆ ಕೂಡ ಕೊಡ್ತಾ ಇರಿ, ಯಾಕೆಂದ್ರೆ ಗಿಡಗಳ ಮೇಲೆ ನನಗೆ ತುಂಬಾನೇ ಪ್ರೀತಿ ಇದೆ. ನಿಮ್ಮ ಸಲಹೆಗಳನ್ನು ನಾನು ಖಂಡಿತವಾಗಿಯೂ ಕೂಡ ಪಾಲಿಸ್ತೀನಿ. ಬೆಳಿಗ್ಗೆ ನಾನು ನಿಮ್ ಜೊತೆ ಗಿಡಗಳ ಆರೈಕೆ ಬಗ್ಗೆ ಮಾತಾಡಿದ್ದೆ, ಹೇಗೆ ಗಿಡಗಳನ್ನ ನಾನು ಆರೈಕೆ ಮಾಡ್ತಾ ಇದ್ದೀನಿ ಅಥವಾ ನಿಮ್ ಟಿಪ್ಸ್ ನನಗೆ ಹೇಗೆ ಸಹಕಾರಿ ಆಗ್ತಾ ಇದೆ ಅಂತ. ಅದಾದ್ಮೇಲೆ ತಲೆ ಸ್ನಾನ ಮಾಡಿದ ತಕ್ಷಣ ನೆನಪಾಯ್ತು, ನಿಮ್ಮಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಕೂದಲಿಗೆ ಏನೆಲ್ಲ ಹಾಕ್ತೀನಿ ಅಥವಾ ಹೇಗೆ ನನ್ನ ಕೂದಲು ಇಷ್ಟು ಚೆನ್ನಾಗಿದೆ ಅನ್ನೋದು. ಖಂಡಿತವಾಗಿಯೂ ನನ್ನ ಕೂದಲು ಏನಾದರೂ ಅಲ್ಪ ಸ್ವಲ್ಪ ಚೆನ್ನಾಗಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಕಾರಣ ನಮ್ಮತ್ತೆ. ಅವರು ನಾನು ಊರಿಗೆ ಹೋದಾಗೆಲ್ಲ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅದರ ನಂತರದ ಅಸ್ವಾಳದ ಎಲೆಗಳನ್ನ ಏನು ಮಿಕ್ಸಿನಲ್ಲಿ ರುಬ್ಬಿಟ್ಟು ತಲೆಗೆ ಹಚ್ತಾರೆ. ಯಾವಾಗ್ಲೂ ಹೇಳ್ತಿರ್ತಾರೆ ಬರಗಾಲದ ಭೂಮಿ ತರ ಇರತ್ತೆ, ನೀನು ತಲೆಗೆ ಎಣ್ಣೆನೆ ನೀಟಾಗಿ ಹಾಕಿರಲ್ಲ ಅಂತ. ಸೊ ಅಷ್ಟರ ಮಟ್ಟಿಗೆ ನಾನು ಲೀಸ್ಟ್ ಬೊದಾಡೋ ಕೂದಲನ್ನ ನಾನು ಮೇಂಟೈನ್ ಮಾಡಲ್ಲ. ನಿಜವಾಗಿನ ಕೆಲವೊಮ್ಮೆ ತುಂಬಾ ತಲೆನೋವು ಅನ್ಸಿದಾಗ ಮಾತ್ರ ತಲೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಹೊರತು ಅದು ಬಿಟ್ರೆ ಇನ್ನೇನು ಕೂದಲು ಬಗ್ಗೆ ಕಾಳಜಿ ಮಾಡಲ್ಲ. ಅವರೇ ಏನಿದ್ರು ದಾಸವಾಳದ ಎಲೆ ಕೊಬ್ಬರಿ ಎಣ್ಣೆ ಅದರಲ್ಲೇ ನನ್ನ ಕೂದಲನ್ನ ಚೆನ್ನಾಗಿ ಏನಾದ್ರೂ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗಿಯೂ ಅದಕ್ಕೆ ನಮ್ಮ ಅತ್ತೆನೇ ಕಾರಣ. ಹಾಗಂತ ಆಶ್ಚರ್ಯ ಪಡಬೇಡಿ, ಏನ್ ಅತ್ತೆ ಸೊಸೆ ಇಷ್ಟೊಂದು ಚೆನ್ನಾಗಿರ್ತಾರ ಅವ್ರು ನಿಮ್ ತಲೆಗೆ ದಾಸವಾಳ ಹಾಕದ ಅಂತ. ಕೆಲವೊಂದು ವಾದ ವಿವಾದಗಳು ನಮ್ಮಲ್ಲೂ ಇರುತ್ತೆ, ಯಾಕೆಂದ್ರೆ ಪಾಯಿಂಟ್ಸ್ ಆಫ್ ವ್ಯೂ ಡಿಫ್ರೆನ್ಸ್ ಆಗಿದ್ದೇ ಇರುತ್ತೆ. ಆಬ್ವಿಯಸ್ಲಿ ನಮ್ಮ ಅಮ್ಮನ ಹತ್ರನೇ ಆದ್ರೂ ನಾವು ಎಲ್ಲ ವಿಷಯಗಳಿಗೂ ಕೂಡ ಒಪ್ಪಲ್ಲ, ನಿಮ್ಗೆ ಗೊತ್ತು. ಕೆಲವೊಂದು ಆರ್ಗ್ಯುಮೆಂಟ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ಅತ್ತೆ ತರನು ಅತ್ತೆ ಜೊತೆಗೂ ಇದ್ದೇ ಇರುತ್ತೆ ಕೆಲವೊಂದು ವಾದ ವಿವಾದಗಳು. ಆದ್ರೆ ಅದನ್ನ ವಿಷಯಕ್ಕಷ್ಟೇ ಸೀಮಿತಗೊಳಿಸ್ತೀವಿ. ಪ್ರೀತಿ ವಿಷಯ ಬಂದಾಗ ನಾನು ಅವ್ರ ಪ್ರೀತಿ ಮಾಡ್ತೀನಿ, ಅವರು ನನ್ನ ಪ್ರೀತಿ ಮಾಡ್ತಾರೆ. ವಾದ ವಿವಾದನೆಲ್ಲ ಪ್ರೀತಿ ವಿಷಯಕ್ಕೆ ನಾವು ಅಪ್ಲೈ ಮಾಡಲ್ಲ, ಅದೇ ಬೇರೆ, ಅದು ವಿಷಯಕ್ಕೆ ಸೀಮಿತ. ಪ್ರೀತಿ ವಿಷಯ ಬಂದ್ರೆ ಪ್ರೀತಿನೇ ಬೇರೆ. ಹಾಗಾಗಿ ಕೂದಲಿನ ವಿಷಯದಲ್ಲಿ ಜಾಗ್ರತೆ ಮಾಡೋದವರೇನೆ, ಆದ್ರೂ ಕೂಡ ತುಂಬಾ ಮೇಂಟೆನೆನ್ಸ್ ಇಲ್ಲದೆ ಕೂದಲುಗಳು ಸೀಲ್ ಆಗಿದೆ ತುಂಬಾನೇ. ಹಾಗಾಗಿ ಕಟ್ಟಿಂಗ್ ಮಾಡಿಸ್ಬೇಕು, ಮೇ ಬಿ ನಾಳೆ ಇಲ್ಲ ನಾಡಿದ್ದು ಮತ್ತೆ ವಾಪಸ್ ಕೂದಲನ್ನ ಶಾರ್ಟ್ ಮಾಡಿಸ್ತೀನಿ. ನೋಡ್ಬೋದು ಇಲ್ಲೂ ಕೂಡ ತುಂಬಾ ಕೂದಲು ಖಾಲಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದ್ಸರಿ ಕೂದಲನ್ನ ಫುಲ್ ಶಾರ್ಟ್ ಮಾಡಿಸ್ತೀನಿ. ನನ್ನ ಕೂದಲು ಬೇಗ ಬೇಗ ಬೆಳೆಯುತ್ತೆ, ಹಾಗಾಗಿ ಎಷ್ಟು ಶಾರ್ಟ್ ಮಾಡಿಸ್ರು ಏನು ಫೀಲ್ ಆಗಲ್ಲ. ಆದಷ್ಟು ಬೇಗ ಒಂದು 2 ತಿಂಗಳಲ್ಲಾಗ್ಲೆ ಮತ್ತೆ ವಾಪಸ್ ಇಷ್ಟುದ್ದ ಕೂದಲು ಬಂದೇ ಬಿಟ್ಟಿರತ್ತೆ. ಸೊ ಈಗ ನೆಕ್ಸ್ಟ್ ಟೈಮ್ ಆಯ್ತು, 1 ಗಂಟೆ 1 ಗಂಟೆ ಆಗ್ತಾ ಬಂತು. ಶಿಷ್ಯನ್ ಕರ್ಕೊಂಡು ಬರಕ್ ಹೋಗ್ಬೇಕು, ಅದಾದ್ಮೇಲೆ ಸಂಜೆ ಮತ್ತೆ ವಾಪಸ್ಸು ಎಲ್ರು ಕೂತು ಆರಾಮಾಗಿ ಮಾತಾಡೋಣ. ಈಗ ಮಧ್ಯಾಹ್ನ 3:45 ಇದೆ. ನಾನು ಶಿಷ್ಯರ್ ಇಬ್ರು ಆರಾಮಾಗಿ ಕುತ್ಕೊಂಡಿದೀವಿ, ರವೀಶ್ ಬರೋದನ್ನ ಕಾಯ್ತಾ ಇದೀವಿ. ಶಿಷ್ಯರ್ ಇಲ್ಲಿ ಆಟ ಆಡ್ತಾ ಇದನ್ನ ನೀವು ನೋಡ್ಬಹುದು. ಶಿಷ್ಯರ್ ಏನಾಗ್ತಿದಿ ನೋಡಿ, ಎಷ್ಟು ಮಾಡಿದೀನಿ. ಅವನ್
ಫೋನಲ್ಲಿ ಆಟ ಆಡ್ತಾ ಇದ್ದು ಆಟ ಮುಗಿಸೋಷ್ಟರಲ್ಲಿ ನಾನು ನಿಮ್ಗೆ ಇಲ್ಲಿ ಫೈಲ್ಸ್ ಗಳನ್ನೆಲ್ಲ ನಾನು ಹೇಗೆ ಜೋಡಿಸಿದೀನಿ ಅನ್ನೋದನ್ನು ಕೂಡ ತೋರಿಸ್ಬಿಟ್ಟಿನಿ. ನೀವು ನೋಡಿದ್ರಿ ಈ ಬ್ಯಾಗ್ ಅಲ್ಲಿ ನಾನು ಎಲ್ಲ ಫೈಲ್ಸ್ ಗಳನ್ನ ಜೋಡಿಸಿಟ್ಟಿದೀನಿ ಅಂತ ನಿಮ್ಗೆ ಇನ್ನೊಂದಿನ ತೋರಿಸಿದೀನಿ ಅಂತ ಹೇಳಿದ್ದೆ. ಮನೆ ಅಂತಿದ್ದಂಗೆ ಅದರಲ್ಲಿ ಸಾವಿರಾರು ಪೇಪರ್ಸ್ ಗಳು ಇದ್ದೇ ಇರುತ್ತೆ. ಎಷ್ಟೊಂದು ಪಾಂಪ್ಲೆಟ್ಸ್ ಗಳಾಗಿರ್ಬೋದು ಅಥವಾ ಸ್ಕೂಲಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಪ್ರತಿಯೊಂದು ಪೇಪರ್ಸ್ ಗಳು ಬರ್ತಾನೆ ಇರುತ್ತೆ. ನಾವು ಅದನ್ನೆಲ್ಲಾನು ಜೋಡಿಸ್ತಾ ಹೋದ್ರೆ ಎಲ್ಲಾನು ಇಟ್ಕೊಳಕ್ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಏನೇ ಪೇಪರ್ಸ್ ಗಳು ಬರಲಿ ಫಸ್ಟ್ ಬರ್ತಿದ್ದಂಗೆ ಒಂದು ಹಾಲ್ ಅಲ್ಲಿ ಇರೋ ಒಂದು ಟ್ರೇ ಏನಿದೆ ನಮ್ದು ಕಂಪ್ಯೂಟರ್ ಟೇಬಲ್ ಮೇಲೆ ಅದರಲ್ಲಿ ಇಟ್ಟು ಬಿಡ್ತೀನಿ. ಅಲ್ಲಿಂದನೇ ಅರ್ಧ ಪೇಪರ್ಸ್ ಗಳು ಡಸ್ಟ್ಬಿನ್ ಹೊರಟೋಗತ್ತೆ. ಕೆಲವೊಂದು ಇನ್ಫಾರ್ಮೇಶನ್ ಬೇಕಾಗಿದ್ದ ನಾವು ಫೋಟೋ ತೆಗೆದು ಇಟ್ಕೊಳ್ತೀವಿ, ಆಮೇಲೆ ಮಿಕ್ಕಿ ಪೇಪರ್ಸ್ ನ ಬಿಸಾಕ್ತೀವಿ. ತೀರಾ ಒರಿಜಿನಲ್ಸ್ ಅನ್ನ ಇಡ್ಲೇಬೇಕು ಅನ್ನೋಂಥದ್ನ ಮಾತ್ರನೇ ನಾವು ಫೈಲ್ ಮಾಡೋದು. ಸಿಕ್ಕ ಸಿಕ್ಕಿ ಪೇಪರ್ಸ್ ಎಲ್ಲ ಖಂಡಿತವಾಗಿಯೂ ಫೈಲ್ ಮಾಡಲ್ಲ. ತೀರಾ ಅಗತ್ಯ ಇರೋ ಪೇಪರ್ಸ್ ಗಳನ್ನ ಮಾತ್ರನೇ ಫೈಲ್ ಮಾಡೋದು. ಅದನ್ನು ಕೂಡ ಹೇಗೆ ಜೋಡಿಸಿಟ್ಟಿದೀವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ನನ್ನ ಮಕ್ಕಳಿಗೆ ಇಬ್ಬರಿಗೂ ಇರುವಂತ ಫೈಲ್. ಇದು ಒಬ್ಬರಿಗೆ ರವೀಶ್ಗೆ, ಹಾಗೂ ಇದು ನನ್ನ ಯಜಮಾನ್ರದ್ದು ಹಾಗೂ ನಂದು ಫೈಲು. ಇದ್ರದ್ದು ಸೇಮ್ ಕಲರ್ ಇದೆ. ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ನು. ನಮ್ಮಿಬ್ಬರದ್ದು ಏನೇ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಎಲ್ಲ ಒರಿಜಿನಲ್ಸು ಅಥವಾ ಏನೇ ನಮ್ಮದು ಡಾಕ್ಯುಮೆಂಟ್ಸ್ ಇರ್ಬೋದು ಅದೆಲ್ಲನೂ ಕೂಡ ಅವರವರ ಫೈಲಿಗೆ ಹೋಗುತ್ತೆ. ಒಂದು ನನ್ನ ಹಸ್ಬೆಂಡು ಹಾಗೂ ಒಂದು ನನ್ನ ಫೈಲು. ಅದ್ಬಿಟ್ರೆ ರವೀಶ್ಗೆ ಶಿಶಿರ್ಗೂ ಕೂಡ ಅದೇ ಥರ ಫೈಲ್ಸ್ಗಳಿದ್ದಾವೆ. ಅವರವರ ಸ್ಕೂಲಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಏನೇ ಇರುತ್ತೆ ಅವ್ರ ಫೈಲ್ಗೆ ಹಾಕ್ಬಿಟ್ರೆ ಮತ್ತೆ ನಮಗೆ ಹುಡುಕೋ ಕೆಲಸನೂ ಇರಲ್ಲ. ಹಾಗೆ ಯಾವಾಗಲೇ ಬೇಕು ಅಂತ ಅನಿಸಿದಾಗಲೂ ಕೂಡ ಈಸಿಯಾಗಿ ನಾವು ಅವರ ಫೈಲಿಂದಾನೇ ತಗೋಬಹುದು. ಇದು ಶಿಶಿರ್ಗೆ ಅಂತ ಇರೋ ಫೈಲು. ತೀರಾ ಇಡಲೇಬೇಕಾದ ಡಾಕ್ಯುಮೆಂಟ್ಸು, ಫೀ ರಿಸಿಪ್ಟು ಅವೆಲ್ಲ ಏನಿರುತ್ತೆ ಅದನ್ನು ಮಾತ್ರ ಇಡ್ತೀವಿ. ಹಾಗೂ ಮಿಕ್ಕಿದೆಲ್ಲ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಇರುತ್ತೆ ಅದನ್ನೆಲ್ಲ ಅನಗತ್ಯ ಇರೋವಂಥದ್ದನ್ನ ನಾನು ಅಲ್ಲೇ ತೆಗೆದು ಹಾಕಿಟ್ಬಿಡ್ತೀನಿ. ಇಲ್ಲ ಕೆಲವೊಮ್ಮೆ ಫೋಟೋ ತಗೊಂಡು ಕೂಡ ನಾನು ಹೇಳಿದಾಗೆ ತೆಗೆದು ಹಾಕ್ತೀನಿ. ಅದು ಶಿಶಿರ್ಗೆ. ಹಾಗೂ ಇದು ರವೀಶ್ಗೆ ಇರುವಂಥ ಫೈಲು. ಕಲರ್ ಬೇರೆ ಬೇರೆ ಇರೋದ್ರಿಂದ ಹುಡ್ಕೋದು ಕೂಡ ಸುಲಭ ಆಗುತ್ತೆ ಯಾರ ಫೈಲು ಏನು ಅನ್ನೋದು. ಅದೇ ರೀತಿ ಎಲ್ರಿಗೂ ಕೂಡ ನಾಲ್ಕು ಜನರಿಗೆ ನಾಲ್ಕು ಫೈಲ್ ಆಯಿತು. ನಾನು ರೆಕಾರ್ಡ್ ಮಾಡೋಕ್ಕೋದ್ರೆ ಅವನು ಮಧ್ಯೆ ಒಮ್ಮೆ ಬಂದು ಬಂದು ಹೋಗ್ತಾ ಇರಬೇಕಾಗತ್ತೆ. ಅದೇ ರೀತಿ ಇದು ಬ್ಯಾಂಕಿಂದೆಲ್ಲ ಡಾಕ್ಯುಮೆಂಟ್ಸ್ಗಳೇನಿದೆ ಅದಕ್ಕೋಸ್ಕರ ಪಾಸ್ಬುಕ್ಕು ಅಥವಾ ಬೇರೆ ಏನೇ ಬ್ಯಾಂಕಿಂಗ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇರೋದಕ್ಕೂ ಕೂಡ ಒಂದು ಫೈಲ್ ಇದೆ. ಅದಾದಮೇಲೆ ಹಾಸ್ಪಿಟ್ಲಿಂದಂತೂ ಎಷ್ಟೇ ಹುಷಾರಾಗಿರ್ತೀವಿ ಅಂದರೆ ಯಾವತ್ತಾರು ಒಂದಲ್ಲ ಒಂದರಿಂದ ಹುಷಾರಿಲ್ದಂಗೆ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಡಾಕ್ಟ್ರದ್ದೇನು ಡಾಕ್ಯುಮೆಂಟ್ಸ್ ಎಲ್ಲ ಏನಿರುತ್ತೆ, ಹಳೆ ರಿಪೋರ್ಟ್ಸ್ಗಳಿರ್ಬೋದು ಅಥವಾ ನಮ್ಮನೆಯಲ್ಲಿ ನಾಲ್ಕು ಜನರದ್ದು ಆಯ್ತು, ನೀನು ಕೂತ್ಕೋ ಬಾ. ಮೆಡಿಕಲ್ಗೆ ಸಂಬಂಧಪಟ್ಟ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಏನಿದೆ. ಓಕೆ, ಮಾಡ್ಬಾ, ದಯವಿಟ್ಟು ಕ್ಷಮಿಸಿ. ಈ ಥರದೆಲ್ಲ ಡಿಸ್ಟರ್ಬೆನ್ಸು ನನ್ನ ವೀಡಿಯೋಸ್ಗಳಲ್ಲಿ ಇದ್ದೇ ಇರುತ್ತೆ. ಹಾಗೆ ಇದು ಮೆಡಿಕಲ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು. ಅದನ್ನು ಕೂಡ ಎಲ್ಲನೂ ಎಲ್ಲರದ್ದು ಒಂದೇ ಫೈಲಲ್ಲಿದೆ. ಮೆಡಿಕಲ್ಗೆ ಸಂಬಂಧಪಟ್ಟಿದ್ದು ಮಾತ್ರ ನಾವು ಯಾವ ಡಾಕ್ಟ್ರನ್ನ ಪ್ರಿಫರ್ ಮಾಡ್ತೀವಿ ಅಥವಾ ಯಾವ ಡಾಕ್ಟ್ರಿಗೆ ಸಂಬಂಧಪಟ್ಟಿದ್ದೀವಿ ಅದ್ರ ಮೇಲೂ ಕೂಡ ಮತ್ತೆ ಚಿಕ್ಕ ಚಿಕ್ಕ ಫೋಟೋಸ್ಗಳಿದ್ದಾವೆ. ಇದು ಒಬ್ಬರು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು, ಆಯುರ್ವೇದಿಕ್ ಡಾಕ್ಟ್ರದ್ದು. ಹಾಗೆ ಇನ್ನೊಂದಿಷ್ಟು ಏನು ಒರಿಜಿನಲ್ದು ನಮ್ಮದು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಯಾವುದೇ ಬ್ಲಡ್ ರಿಪೋರ್ಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಇದರಲ್ಲಿ ಫೋಟೋಸಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಏನೇ ಎಮರ್ಜೆನ್ಸಿ ಇದ್ರು ಈ ಕಲರ್ ನೋಡ್ತಿದ್ದಂಗೆ ಗೊತ್ತಾಗತ್ತೆ ಮೆಡಿಕಲ್ ಫೈಲು ಅಂತ. ಯಾರದೇ ಡಾಕ್ಯುಮೆಂಟ್ಸ್ ಬೇಕಿದ್ರು ನಾವು ಈಸಿಯಾಗಿ ಇದರಿಂದ ತಗೋಬಹುದು. ಎಲ್ಲೂ ಹುಡುಕೋ ಅಗತ್ಯ ಇರಲ್ಲ, ಎಲ್ಲ ವಸ್ತುಗಳು ಒಂದೇ ಕಡೆಯಲ್ಲೇ ಇದ್ರೆ ಹುಡ್ಕೋದಕ್ಕೂ ಸುಲಭ, ತಗೊಳೋದಕ್ಕೂ ಸುಲಭ. ಅದೇ ರೀತಿ ಇನ್ನೊಂದು ಫೈಲ್ ಏನಪ್ಪಾ ಅಂದ್ರೆ ಇದು ಜನರಲ್ ಫೈಲ್ ಇದೆ, ಎಲ್ಲದಕ್ಕೂ ಹೆಸರು ಕೂಡ ಇದೆ, ನೀವು ನೋಡಬಹುದು. ಜನರಲ್ ಫೈಲ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲರದ್ದು ಏನು ಕೆಲವೊಂದಿಷ್ಟು ಬಿಲ್ಸ್ ಗಳು ಎಲ್ಲರಿಗೂ ಸಂಬಂಧಪಟ್ಟಿದಿರತ್ತೆ ಅಥವಾ ಮನೆಗೆ ಸಂಬಂಧಪಟ್ಟಿದಿರತ್ತೆ, ಟೆಲಿಫೋನ್ ಬಿಲ್ಗಳಾಗಿರ್ಬೋದು ಅಥವಾ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಪ್ರತಿಯೊಂದು ಬಿಲ್ಸ್ಗಳನ್ನ ಇದನ್ನ ನಾನು ಸಾಮಾನ್ಯವಾಗಿ 3 ತಿಂಗಳವರೆಗಿನ ಬಿಲ್ಗಳನ್ನ ಮಾತ್ರ ಇರ್ತೀನಿ. 3 ತಿಂಗಳು ಹಿಂದಿಂದು ಅದಕ್ಕೂ ಜಾಸ್ತಿ ಆಗ್ತಿದ್ದಂಗೆ ಹಳೆ ಬಿಲ್ಲನ್ನು ತೆಗೆದಾಕ್ಬಿಟ್ಟು ಹೊಸ ಬಿಲ್ಲನ್ನು ಮಾತ್ರನೇ ಈ ಜಾಗದಲ್ಲಿ ಇರ್ತೀನಿ. ಅದ್ರ ಜೊತೆಗೆ ಎಲ್ಲ LIC ಕೆಲವೊಂದಿಷ್ಟು ಏನೆಲ್ಲ ಪ್ರೀಮಿಯಂ ಇರುತ್ತೆ, ಯಾವಾಗೆಲ್ಲ ಪ್ರೀಮಿಯಂ ಕಟ್ಟೋದಿರುತ್ತೆ, ಪ್ರತಿಯೊಬ್ಬರದ್ದು ಡಾಕ್ಯುಮೆಂಟ್ಸ್ ಅನ್ನ ಎಲ್ಲ ಒಂದೇ ಕಡೆಗೆ ಲಿಸ್ಟ್ ಮಾಡಿಟ್ಟಿದ್ದೀವಿ ಈಸಿ ಆಗುತ್ತೆ ಅಂತ. ಗ್ಯಾಸಿನ ಡಾಕ್ಯುಮೆಂಟು ಹಾಗೂ ಅದ್ರ ಪಕ್ಕದಲ್ಲಿ ಕೆಲವೊಂದಿಷ್ಟು ಏನು ನಾವು ಒರಿಜಿನಲ್ಸ್ ಅನ್ನ ಇಟ್ಕೊಳ್ಳೇಬೇಕಾಗತ್ತೆ. ಕೆಲವು ಬಿಲ್ಸ್ಗಳನ್ನ ನಾವು ತೆಗೆದುಹಾಕೋದಕ್ಕಾಗಲ್ಲ, ಏನು ವಾರಂಟಿ ಇರ್ಬೋದು ಅಥವಾ ಯಾವುದಾದ್ರೂ ಒರಿಜಿನಲ್ ಬಿಲ್ಸ್ಗಳಿರ್ಬೋದು ಅದನ್ನೆಲ್ಲ ಕೂಡ ನಾನು ಒಂದು ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದೇನಂದ್ರೆ ವರ್ಷಕ್ಕೊಮ್ಮೆ ನಾನು ಯಾವುದೆಲ್ಲ ಅದರ ಎಕ್ಸ್ಪೈರಿ ಮುಗಿದೋಗಿರುತ್ತೋ ಅಥವಾ ವಾರಂಟಿ ಪೀರಿಯಡ್ ಮುಗಿದೋಗಿರುತ್ತೋ ಆ ಬಿಲ್ಸ್ಗಳನ್ನು ಮಾತ್ರ ತೆಗೆದು ಹಾಕ್ತೀನಿ. ಮಿಕ್ಕಿದೆಲ್ಲ ತಿಂಗಳ ಬಿಲ್ ಏನಿದೆ ಅದನ್ನ 3 ತಿಂಗಳಿಗೊಮ್ಮೆ ಹಳೆ ಬಿಲ್ಲನ್ನೆಲ್ಲ ತೆಗೆದು ಹಾಕ್ತೀನಿ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ಕೆಲವರಿಗೆಲ್ಲ ಎಲ್ರಿಗೂ ಗೊತ್ತಾಗಬೇಕಾಗಿರುವಂತ ಕೆಲವೊಂದು ವಿಷಯಗಳದ್ದು ಎಲ್ಲ. ಓಕೆ ಓಕೆ, ಮಾಡ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಬ್ಲಾಂಕ್ ಶೀಟು,
ಇದ್ರಲ್ಲಿ ರೆಂಟಲ್ ಅಗ್ರಿಮೆಂಟ್ ಇದೆ, ಹಾಗೂ ಕೆಲವೊಂದು ತೀರಾ ಅಗತ್ಯ ಅಂತ ಅನ್ಸಿದ್ ನಾವು ಇಡ್ಲೇಬೇಕು ಅಂತ ಅನ್ಸಿದ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಇದ್ರಲ್ಲಿದೆ. ಇದ್ರಲ್ಲಿರೋ ಡಾಕ್ಯುಮೆಂಟ್ಸ್ ಏನಿದ್ರು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅಥವಾ ಮನೆಗೆ ಸಂಬಂಧಪಟ್ಟಿದ್ದು ಅಂತ ನಾವು ಅನ್ಬಹುದು. ಮಿಕ್ಕಿದೆಲ್ಲ ಅವರವ್ರಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಗಳೆಲ್ಲ ಅವರವ್ರ ಫೈಲ್ ಅಲ್ಲೇ ಇದೆ. ಅದ್ರ ಜೊತೆಗೆ ಇಲ್ಲಿ ಕೊನೆಯಲ್ಲಿರೋದು ಇನ್ಶೂರೆನ್ಸ್. ನಾನು ಹೇಳಿದಾಗೆ ನಮ್ಮನೆಯಲ್ಲಿ ಎಲ್ರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಯಾಕೆಂದ್ರೆ ಇನ್ಶೂರೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಕೆಲವೊಮ್ಮೆ ಏನಾದ್ರು ಹೆಲ್ತ್ ಎಮರ್ಜೆನ್ಸಿಸ್ ಇರಬಹುದು ಅಥವಾ ಇನ್ ಯಾವುದೇ ತರದ ಎಮರ್ಜೆನ್ಸಿಸ್ ಇರಬಹುದು, ಇನ್ಶೂರೆನ್ಸ್ ಮಾಡಿಸಿದ್ದಲ್ಲಿ ನಮಗೆ ನಿಜವಾಗ್ಲೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರ ಇನ್ಶೂರೆನ್ಸ್ ಕೂಡ ಒಂದೇ ಫೈಲ್ ಅಲ್ಲಿ ಇದೆ. ಸೊ ಹಾಗಾಗಿ ಯಾವುದೇ ಬೇಕಿದ್ರು ಹುಡುಕೋದಿದ್ರು ಮಾಡೋದಿದ್ರು ನಾನು ಹೇಳಿದಾಗೆ ತುಂಬಾ ಸುಲಭ ಆಗುತ್ತೆ. ಇದೆಲ್ಲ ಫೈಲ್ಸ್ ಅನ್ನು ನಾನು ಒರಿಜಿನಲ್ಸ್ ಏನು ಇಟ್ಟಿದ್ದೀನಿ ಅದೇ ತರನೇ ನಾನು ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನೆಲ್ಲ ಫೋಟೋ ತೆಗೆದು ಅಥವಾ ಸ್ಕ್ಯಾನ್ ಮಾಡಿ ನನ್ನ ಪರ್ಸನಲ್ ಮೇಲ್ ಐಡಿಗೂ ಕೂಡ ಕಳಿಸಿ ಇಟ್ಟಿದ್ದೀನಿ. ಯಾವತ್ತಾರು ಹೊರಗಡೆ ಹೋದಾಗ ನಮ್ಗೆ ಗೊತ್ತಾಗಲ್ಲ ಕೆಲವೊಮ್ಮೆ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ, ಯಾವ್ದಾದ್ರು ಆಫೀಸಲ್ಲಿ ಇರಬಹುದು ಯಾವುದಾದ್ರು ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದಲ್ಲಿ ನಾವು ತಕ್ಷಣವೇ ಹತ್ತಿರದ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ಕೂಡ ತಗೋಬಹುದು. ಅದಕ್ಕೋಸ್ಕರನೇ ನಾವು ವಾಪಸ್ ಮನೆಗೆ ಬರೋ ಅಗತ್ಯ ಇರಲ್ಲ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾನು ಇಂಪಾರ್ಟೆಂಟ್ ಅಂತ ಏನಿರೋ ಡಾಕ್ಯುಮೆಂಟ್ಸ್ಗಳಿದೆ ಎಲ್ಲಾನು ಕೂಡ ನನ್ನ ಮೇಲಲ್ಲಿ ನನ್ನ ಮೇಲ್ ಐಡಿನಲ್ಲಿ, ಜಿಮೇಲ್ ಐಡಿ ನೀವು ಯಾವ್ದು ರೆಗ್ಯುಲರ್ ಯೂಸ್ ಮಾಡ್ತಿರೋ ಅದರಲ್ಲೇ ನೀವು ನಿಮಗೆ ನೀವು ಮೇಲ್ ಕಳಿಸಿ ಇಟ್ಕೋಬಹುದು. ಏನು ಪರವಾಗಿಲ್ಲ, ಅಲ್ಲಿಂದ ಬೇಕಾದಾಗ ಕೂಡ ನೀವು ಯೂಸ್ ಮಾಡಬಹುದು. ಸೊ ಪೇಪರ್ ಅನ್ನೋದು ನಾವು ಮನೆಯಲ್ಲಿ ಖಂಡಿತವಾಗಿ ನೀಟಾಗಿ ಹ್ಯಾಂಡಲ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು ತೀರಾ ಕೆಲವೊಂದು ಇಂಪಾರ್ಟೆಂಟ್ ಇರೋ ವಿಷಯಗಳಿರೋ ಪೇಪರ್ಸ್ ಮಿಸ್ ಆಗತ್ತೆ, ಇಲ್ಲ ಬೇಡದಿರೋ ವಸ್ತುಗಳನ್ನೆಲ್ಲ ಅನಗತ್ಯ ಪೇಪರ್ಸ್ ಗಳು ಸೇರ್ಕೊಂಡು ನಮ್ಗೆ ಹುಡ್ಕೋದು ಕಷ್ಟ ಆಗತ್ತೆ. ಸೊ ಇನ್ ಮುಂದೆ ನೀವು ಕೂಡ ನಿಮ್ಮನೆಯಲ್ಲಿರೋ ಪೇಪರ್ಸ್ನೆಲ್ಲ ಗುಡ್ಡೆ ಹಾಕೊಂಡು ಒಮ್ಮೆ ಎಲ್ಲ ಸಾರ್ಟ್ ಮಾಡಿ ಇದೇ ತರ ಬೈಂಡರ್ಸ್ ಗಳಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕವರ್ ಅಲ್ಲಿ ಬೇರೆ ಬೇರೆ ಕವರ್ ಅಲ್ಲೇ ಹಾಕೊಂಡಿದ್ರು ಓಕೆ, ಅದಕ್ಕೋಸ್ಕರನೇ ಇನ್ ಬೈಂಡರ್ಸ್ ತಗೋಬೇಕಾಗಿಲ್ಲ. ಸಾರ್ಟ್ ಮಾಡಿ ಇಟ್ಕೊಂಡಲ್ಲಿ ನಿಮಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ, ನಿಮ್ಮನೆಯಲ್ಲೂ ಕೂಡ ಏನೇ ಹುಡ್ಕೋದಿದ್ರು ಈಸಿಯಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.